ಹರೇ ಕೃಷ್ಣ. ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ಸರ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮಸ್ಕಂದ ಉತ್ತರಾರ್ಧದಲ್ಲಿ 67ನೆಯ ಅಧ್ಯಾಯ. ಬಲರಾಮನಿಂದ ದ್ವಿವಿಧನ ಸಂಹಾರ. ಪರೀಕ್ಷಿತ್ ರಾಜ ಕೇಳ್ತಾನೆ, ಪೂಜ್ಯರೇ, ಭಗವಾನ್ ಬಲರಾಮನು ಅದ್ಭುತ ಕಾರ್ಯಗಳನ್ನು ಮಾಡುವವನು, ಅನಂತನು, ಅಪ್ರಮೇಯನು ಆಗಿರುವನು. ಅಂತಹ ಬಲಭದ್ರನು ಮಾಡಿದ ಇತರ ಸಾಹಸ ಕಾರ್ಯಗಳನ್ನು ಕೇಳಲು ಬಯಸುತ್ತೇನೆ, ದಯಮಾಡಿ ಹೇಳಿರಿ ಅಂತ ಶ್ರೀ ಶುಕಮಹಾಮುನಿಗಳು ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜ, ದ್ವಿವಿಧನೆಂಬ ಒಬ್ಬ ವಾನರನಿದ್ದನು. ಅವನು ಭೌಮಾಸುರನ ಮಿತ್ರನು, ಸುಗ್ರೀವನ ಮಂತ್ರಿಯೂ, ಶಕ್ತಿಶಾಲಿಯು, ಮೈಂದನಿಗೆ ಸಹೋದರನೂ ಆಗಿದ್ದನು. ತನ್ನ ಮಿತ್ರನಾದ ಭೌಮಾಸುರನನ್ನು ಶ್ರೀಕೃಷ್ಣನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳುತ್ತಲೇ ದ್ವಿವಿಧನು ತನ್ನ ಮಿತ್ರ ಋಣವನ್ನು ತೀರಿಸಬೇಕೆಂದು ರಾಷ್ಟ್ರದಲ್ಲಿ ವಿಪ್ಲವವನ್ನು ಉಂಟು ಮಾಡಲು ತೊಡಗಿದನು. ಆ ವಾನರನು ನರಗಳನ್ನು, ಪಟ್ಟಣಗಳನ್ನು, ನಗರಗಳನ್ನು, ಪಟ್ಟಣಗಳನ್ನು, ಹಳ್ಳಿಗಳನ್ನು, ಗೋಪಾಲಕರ ಹಟ್ಟಿಗಳನ್ನು ಸುಡಲು ಪ್ರಾರಂಭಿಸಿದನು. ಕೆಲವೊಮ್ಮೆ ಅವನು ದೊಡ್ಡ ದೊಡ್ಡ ಪರ್ವತಗಳನ್ನು ಕೆತ್ತು ಊರುಗಳ ಮೇಲೆ, ಗ್ರಾಮಗಳ ಮೇಲೆ ಎಸೆದು ಪುಡಿ ಪುಡಿ ಮಾಡಿ ಬಿಡುತ್ತಾ ಇದ್ದನು. ವಿಶೇಷವಾಗಿ ಅವನು ಅನರ್ಥ ದೇಶದಲ್ಲಿಯೇ ಇಂತಹ ಉತ್ಪಾತಗಳನ್ನು ಮಾಡ್ತಾ ಇದ್ದನು, ಏಕೆಂದರೆ ತನ್ನ ಮಿತ್ರ ಹಂತಕನಾದ ಶ್ರೀಕೃಷ್ಣನು ಅಲ್ಲಿಯೇ ವಾಸಿಸುತ್ತಿದ್ದನು. ದ್ವಿವಿಧನಲ್ಲಿ 10,000 ಆನೆಗಳ ಬಲವಿತ್ತು. ಕೆಲವೊಮ್ಮೆ ಆ ದುಷ್ಟನು ಸಮುದ್ರದಲ್ಲಿ ನಿಂತು ಕೈಗಳಿಂದ ನೀರನ್ನು ಒಗೆದು ಸಮುದ್ರ ತಟದಲ್ಲಿದ್ದ ಊರುಗಳನ್ನೇ ಮುಳುಗಿಸಿಬಿಡ್ತಾ ಇದ್ದನು. ಆ ದುಷ್ಟನು ದೊಡ್ಡ ದೊಡ್ಡ ಋಷಿಮುನಿಗಳ ಆಶ್ರಮವಾದ ಸುಂದರವಾದ ಲತಾ ವನಸ್ಪತಿಗಳನ್ನು ಕಿತ್ತು ಹಾಕ್ತಾ ಇದ್ದನು. ಅವರ ಯಜ್ಞ ಕುಂಡಲಗಳಲ್ಲಿ ಮೂತ್ರ ಪುರೀಷಗಳನ್ನು ವಿಸರ್ಜಿಸಿ ಅಗ್ನಿಗಳನ್ನು ಕೆಡಿಸ್ತಾ ಇದ್ದನು. ಕಣಜದ ಹುಳುವು ಬೇರೊಂದು ಕ್ರಿಮಿಯನ್ನು ತಂದು ತನ್ನ ಗೂಡಿನಲ್ಲಿಟ್ಟು ಮುಚ್ಚಿಬಿಡುವಂತೆಯೇ ಆ ಮದೋನ್ಮತ್ತನಾದ ವಾನರನ್ನು, ಸ್ತ್ರೀಯರನ್ನು, ಪುರುಷರನ್ನು ಎತ್ತಿಕೊಂಡು ಹೋಗಿ ಪರ್ವತಗಳ ಗುಹೆಗಳಲ್ಲಿ ಕೂಡಿ ಹಾಕಿ ಬಾಗಿಲಿಗೆ ಬಂಡೆಗಳನ್ನು ಮುಚ್ಚಿಬಿಡ್ತಾ ಇದ್ದನು. ಹೀಗೆ ಅವನು ದೇಶವಾಸಿಗಳನ್ನು ತಿರಸ್ಕರಿಸುತ್ತಾ ಕುಲೀನ ಸ್ತ್ರೀಯರನ್ನ ಕೆಡಿಸ್ತಾ ಇದ್ದನು. ಒಂದು ದಿನ ಆ ದುಷ್ಟನು ಕರುಣಾನಂದಕರವಾದ ಸಂಗೀತವನ್ನು ಕೇಳಿ ರೈವತಕ ಪರ್ವತಕ್ಕೆ ಹೋದನು. ಅಲ್ಲಿ ಯದುವಂಶ ಶಿರೋಮಣಿ ಬಲರಾಮನು ಸುಂದರವಾದ ಯುವತಿಯರೊಂದಿಗೆ ವಿರಾಜಿಸುತ್ತಿರುವುದನ್ನು ಅವನು ನೋಡಿದನು. ಬಲರಾಮನ ಪ್ರತಿಯೊಂದು ಅಂಗಾಂಗಗಳು ಸುಂದರವು ದರ್ಶನೀಯವೂ ಆಗಿದ್ದು ಕೊರಳಲ್ಲಿ ಕಮಲ ಪುಷ್ಪಗಳ ಮಾಲೆಯು ಶೋಭಿಸ್ತಾ ಇತ್ತು. ಅವನು ಮಧುಪಾನ ಮಾಡಿ ಮಧುರವಾದ ಸಂಗೀತವನ್ನು ಹಾಡ್ತಾ ಇದ್ದನು. ಅವನ ಕಣ್ಣುಗಳು ಆನಂದೋನ್ಮಾದದಿಂದ ವಿಹ್ವಲವಾಗಿದ್ದವು. ಅವನ ಶರೀರವು ಮತ್ತ ಗಜದಂತೆ ಶೋಭಾಯಮಾನವಾಗಿತ್ತು. ಆ ದುಷ್ಟ ವಾನರನು ಬಲರಾಮನಿದ್ದಲ್ಲಿಗೆ ಬಂದು ಮರದ ಮೇಲೆ ಹತ್ತಿ ಕೊಂಬೆಗಳನ್ನು ರಭಸದಿಂದ ಅಲ್ಲಾಡಿಸ್ತಾ ಇದ್ದನು. ಒಮ್ಮೊಮ್ಮೆ ಕೆಲವೊಮ್ಮೆ ಸ್ತ್ರೀಯರ ಮೇಲೆ ಮುಂದೆ ನಿಂತು ಕಲಕಲ ಶಬ್ದ ಮಾಡುತ್ತಾ ತಾನಿರುವುದನ್ನು ತೋರಿಸಿಕೊಳ್ತಾ ಇದ್ದ. ಯುವತಿಯರು ಸ್ವಾಭಾವಿಕವಾಗಿ ಚಂಚಲೆಯರು, ಹಾಸ್ಯಪ್ರಿಯರು ಆಗಿರುತ್ತಾರೆ. ದ್ವಿವೇದನ ಕಪಿಚೇಷ್ಟಗಳನ್ನು ಕಂಡು ಬಲರಾಮನ ಪ್ರೇಯಸಿಯರು ಪಕ್ಕಪಕ್ಕನೆ ನಗತೊಡಗಿದರು. ಆಗ ಆ ವಾನರನು ಬಲರಾಮನ ನೋಡುತ್ತಿರುವಂತೆಯೇ ಸ್ತ್ರೀಯರನ್ನು ಹಲ್ಲು ಕೆರೆಯುತ್ತಾ, ಗರ್ಜಿಸುತ್ತಾ, ಹುಬ್ಬುಗಳನ್ನು ಹಾರಿಸುತ್ತಾ ಅಣಕಿಸ್ತಾ ಇದ್ದನು. ಕೆಲವೊಮ್ಮೆ ಅವರಿಗೆ ಬುಧವನ್ನು ತೋರಿಸಿ ಅವಹೇಳನ ಮಾಡ್ತಾ ಇದ್ದನು. ವೀರ ಶಿರೋಮಣಿ ಬಲರಾಮನು ಅಂತಹ ಇವನ ಚೇಷ್ಟೆಗಳನ್ನು ನೋಡಿ ಕ್ರೋಧಿತನಾಗಿ ಅವನ ಮೇಲೆ ಒಂದು ಕಲ್ಲನ್ನು ಎಸೆದನು. ಆದರೆ ದ್ವಿವಿಧನು ಅದನ್ನು ತಪ್ಪಿಸಿಕೊಂಡು ಬಲರಾಮನ ಬಳಿಯಿದ್ದ ಮಧುಕಲಶವನ್ನು ಎತ್ತಿಕೊಂಡು ಹೋಗಿ ಬಲರಾಮನನ್ನು ಅಣಕಿಸಿದನು. ಆ ಧೂರ್ತನು ಮಧುಕಲಶವನ್ನು ಒಡೆದು ಹಾಕಿದನು ಮತ್ತು ಸ್ತ್ರೀಯರ ವಸ್ತ್ರಗಳನ್ನು ಹರಿದು ಹಾಕಿದನು. ಈಗ ಅವನು ಗಹಗಹಿಸಿ ನಗುತ್ತಾ ಬಲರಾಮನನ್ನು ಕ್ರೋಧಿತಗೊಳಿಸತೊಡಗಿದನು. ಪರೀಕ್ಷಿತನೇ, ಈ ಪ್ರಕಾರವಾಗಿ ಬಲಿಷ್ಠನು ಮದೋನ್ಮತ್ತನು ಆದ ದ್ವಿವಿಧನು ಬಲರಾಮನನ್ನು ಅಣಕಿಸುತ್ತಾ ತಿರಸ್ಕರಿಸತೊಡಗಿದಾಗ ಬಲರಾಮನು ಅವನ ಉದ್ಧಟತನವನ್ನು ನೋಡಿ ಅವರಿಂದ ಪೀಡಿಸಲ್ಪಟ್ಟ ದೇಶಗಳ ದುರ್ದಶೆಯ ಕುರಿತು ವಿಚಾರ ಮಾಡಿ ಆ ಶತ್ರುವನ್ನು ಕೊಂದು ಹಾಕುವುದೆಂದು ಕ್ರೋಧಗೊಂಡು ಅಲಾಯುಧವನ್ನು ಎತ್ತಿದನು. ಮಹಾವೀರ್ಯನಾದ ದ್ವಿವಿಧನು ಸಾಲ ವೃಕ್ಷವೊಂದನ್ನು ಕಿತ್ತುಕೊಂಡು ರಭಸದಿಂದ ಬಲರಾಮನ ತಲೆಯ ಮೇಲೆ ಪ್ರಹರಿಸಿದನು. ಪರ್ವತದಂತೆ ಅಚಲನಾಗಿ ನಿಂತುಕೊಂಡಿದ್ದ ಬಲರಾಮನು ತನ್ನ ತಲೆಯ ಮೇಲೆ ಬೀಳಲಿದ್ದ ಮರವನ್ನು ಹಿಡಿದನು. ಬಳಿಕ ಸುನಂದವೆಂಬ ಮುಸಲಾಯುಧದಿಂದ ದ್ವಿವಿಧನನ್ನು ಪ್ರಹರಿಸಿದನು. ಮುಸಲಾಯುಧದ ಏಟಿನಿಂದ ದ್ವಿವಿಧನ ತಲೆ ಒಡೆದು ರಕ್ತದ ಧಾರೆಯೇ ಹರಿಯಿತು. ಆಗ ಅವನು ಗೈರಿ ಕಾದಿ ಧಾತುಗಳಿಂದ ಕೂಡಿದ ಪರ್ವತದಂತೆ ಕಾಣುತ್ತಾ ಇದ್ದನು. ತಲೆಯೊಡೆದು ರಕ್ತವು ಹರಿಯುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಕೋಪಗೊಂಡು ಇನ್ನೊಂದು ಮರವನ್ನು ಕಿತ್ತು ತನ್ನ ಭುಜಬಲದಿಂದ ಅದನ್ನ ಪತ್ರರಹಿತವನ್ನಾಗಿ ಮಾಡಿ ಅದರಿಂದ ಬಲರಾಮನನ್ನ ಜೋರಾಗಿ ಪ್ರಹರಿಸಿದನು. ಬಲರಾಮನು ಆ ವೃಕ್ಷವನ್ನು ಮುಸಲಾಯುಧದಿಂದ
ನೂರು ಚೂರುಗಳನ್ನಾಗಿ ಮಾಡಿದನು. ಮತ್ತೆ ದ್ವಿವಿಧನು ಮತ್ತೊಂದು ವೃಕ್ಷವನ್ನು ಎತ್ತಿಕೊಂಡು ಸಿಟ್ಟಿನಿಂದ ಪ್ರಯೋಗಿಸಿದನು. ಅದನ್ನು ಬಲರಾಮನು ಚೂರು ಚೂರು ಮಾಡಿದನು. ಹೀಗೆ ಯುದ್ಧ ಮಾಡುತ್ತಿದ್ದಾಗ ಒಂದು ಮರ ಪುಡಿ ಪುಡಿಯಾಗಿ ಹೋದರೆ ಮತ್ತೊಂದು, ಇನ್ನೊಂದು, ಹೀಗೆ ಮರಗಳ ಮೇಲೆ ಮರಗಳನ್ನು ಕಿತ್ತು ಪ್ರಹರಿಸುವನು, ಬಲರಾಮನು ಪುಡಿ ಮಾಡುವನು. ಆಗ ಆ ಪರ್ವತವು ವೃಕ್ಷರಹಿತವಾಯಿತು. ಮರಗಳೇ ಸಿಗದಿದ್ದಾಗ ದ್ವಿವಿಧನ ಕ್ರೋಧವು ಇನ್ನೂ ಹೆಚ್ಚಿತು. ಆಗ ಕೆರಳಿಯವನು ಬಲರಾಮನ ಮೇಲೆ ದೊಡ್ಡ ದೊಡ್ಡ ಬಂಡೆಗಳ ಮಳೆಯನ್ನೇ ಸುರಿಸಿದನು. ಬಲಭದ್ರನು ಲೀಲಾಜಾಲವಾಗಿ ತನ್ನ ಮುಸಲಾಯುಧದಿಂದ ಅವೆಲ್ಲವನ್ನು ನುಚ್ಚು ನೂರಾಗಿಸಿಬಿಟ್ಟನು. ಬಂಡೆಗಳು ಮುಗಿದು ಹೋದಾಗ ಕಪೀಶ್ವರನು ತಾಳೆಯ ಮರಕ್ಕಿಂತ ಉದ್ದವಾಗಿದ್ದ ತನ್ನ ಕೈಗಳ ಮುಷ್ಟಿ ಬಿಗಿದುಕೊಂಡು ಬಲರಾಮನ ಬಳಿಗೆ ಹೋಗಿ ಅವನ ಎದೆಗೆ ಪ್ರಹರಿಸಿದನು. ಇದರಿಂದ ಪರಮಕ್ಷುದ್ರ ಕ್ರುದ್ಧನಾದ ಯದುವಂಶ ಶಿರೋಮಣಿ ಬಲರಾಮನು ಮುಸಲಾಯುಧ ಮತ್ತು ಹಲಾಯುಧಗಳಿಂದ ದ್ವಿವಿಧನ ಹೆಗಲಿಗೆ ಬಲವಾಗಿ ಪ್ರಹರಿಸಿದನು. ಒಡನೆಯೇ ಕಪೀಶ್ವರನು ರಕ್ತವನ್ನು ಕಾರುತ್ತಾ ಕೆಳಗೆ ಬಿದ್ದನು. ಪರೀಕ್ಷಿತನೇ, ಬಿರುಗಾಳಿ ಬಂದಾಗ ಸಮುದ್ರದಲ್ಲಿರುವ ನಾವೆಯು ಅಲ್ಲಾಡುವಂತೆ ಅವನು ನೆಲಕ್ಕೆ ಬೀಳುತ್ತಲೇ ವೃಕ್ಷಗಳ ಸಹಿತವಾಗಿ ರೈವತಕ ಪರ್ವತವು ನಡುಗಿಹೋಯಿತು. ಆಕಾಶದಲ್ಲಿ ದೇವತೆಗಳು ಬಲರಾಮನಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಘೋಷ ಮಾಡಿದರು. ಸಿದ್ಧರು ನಮೋ ನಮ ಎಂದು ನಮಸ್ಕರಿಸಿದರು. ಋಷಿ ಮುನಿಗಳು ಭಲೇ ಬಲರಾಮ ಭಲೇ ಎಂದು ಪ್ರಶಂಸಿಸುತ್ತಾ ಅವನ ಮೇಲೆ ಹೂಮಳೆ ಕರೆದರು. ಪರೀಕ್ಷಿತನೇ, ಜಗತ್ತಿನಲ್ಲಿ ಭಾರೀ ಉಪದ್ರವವನ್ನುಂಟು ಮಾಡಿದ ದ್ವಿವಿಧನನ್ನು ಬಲರಾಮನು ಭಗವಾನ್ ಬಲರಾಮನು ಸಂಹರಿಸಿ ದ್ವಾರಕೆಗೆ ಹಿಂದಿರುಗಿದನು. ಆ ಸಮಯದಲ್ಲಿ ಪುರಜನರು ಪರಿಜನರು ಅವನನ್ನು ವಿಧ ವಿಧವಾಗಿ ಕೊಂಡಾಡಿದರು. ಎಂಬಲ್ಲಿಗೆ 67ನೆಯ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂದೇ ಉತ್ತರಾರ್ಧೆ ವಿವಿಧ ವಧೋ ನಾಮ ಸಪ್ತಷಷ್ಟಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ.